ಅವರು ಯಾರ ಜೊತೆ ಚರ್ಚೆ ಆರ್ಥಿಕ ಅಧಿಕಾರಿ ಜೊತೆ ಚರ್ಚೆ ಮಾಡಿದ್ರ ಡಿ ಕೆ ಶಿವಕುಮಾರ್ ಚರ್ಚೆ ಮಾಡಿದ್ರ ಯಾವುದನ್ನು ಚರ್ಚೆ ಮಾಡಿಲ್ಲ ಅಧಿಕಾರ ಕೊಡಬೇಕಂತ ಬರಬೇಕಂತ ಒಂದೇ ಒಂದು ಬರ್ತಿದ್ರು ಸಮ್ಮಿಶ್ರ ಸರ್ಕಾರ ಗೃಹಾಚಾರ ತಪ್ಪು ಅಧಿಕಾರಕ್ಕೆ ಬಂತು ಹಣ ಹೊಂದಾಣಿಕೆ ಮಾಡ್ಕೊಬಂತು ನೋಡಿ 200 ಹೇಳಿದ್ರು ಕಾಕಾಪಾಟಿ ಮಾದೇವಪ್ಪ ನಿನಗೂ ಫ್ರೀ ನನಗೂ ಫ್ರೀ ಅವ್ರು ಹೇಳಿದ್ರು ಧರ್ಮಸ್ಥಳಕ್ಕೆ ಹೋಗ್ಬೋದು ಅಲ್ಲಿಗೋ ಇಲ್ಲಿಗೋ ಬಸ್ ಮಹಿಳೆಯರಿಗೆ 2000 ಅನ್ನಭಾಗ್ಯ ಅನ್ನಭಾಗ್ಯ ನಾವು ಕೇಳಕ್ ಇಚ್ಛೆ ಪಟ್ಟಿ ಸದ್ರ ಸಿದ್ದರಾಮಯ್ಯ ಅವರೇ ನರೇಂದ್ರ ಮೋದಿ ಅವರು ಕೇಳಿ ನೀವು ಭರವಸೆ ಕೊಟ್ಟಿದ್ರೆ ಶಿವಕುಮಾರ್ ಅವರೇ ನಿನ್ನೆ ದಿವಸ ಪ್ರತಿಭಟನೆ ಮಾಡಿ ಯಾವ ಪುರುಷಕ್ಕೋಸ್ಕರ ಕೇಂದ್ರ ಸರ್ಕಾರದಿಂದ ಪ್ರತಿಭಟನೆ ಮಾಡಿದ್ರಿ ಏನ್ ನರೇಂದ್ರ ಮೋದಿ ಅವರು ಕೇಳಿ ಭರವಸೆ ಕೊಟ್ಟಿದ್ರ ಇವ್ರೇನು 10 ಕೆಜಿ ಕೊಟ್ಟಿವೆ ಅಂತ ಹೇಳಿದ್ರು ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ 5 ಕೆಜಿ ಎಲ್ಲಿ ಹೇಳಿರ್ಲಿಲ್ಲ ಈಗೆಲ್ಲ ರಾಜ್ಯದ ಜನರಿಗೆ ಗೊತ್ತಾಗಿದೆ ಕಾಂಗ್ರೆಸ್ ಮೋಸ ಮೋಸ ಅಂದ್ರೆ ಕಾಂಗ್ರೆಸ್ ಈ ರೀತಿ ಜನರಿಗೆ ಅರ್ಥ ಆಗಿದೆ ನಿಮ್ಮ ವೈಫಲ್ಯಗಳಂತ ಮರೆಮಾಚುವುದಕ್ಕೆ ಪ್ರತಿಭಟನೆ ಮಾಡಿದ್ವಿ ಅತ್ತೆ ಸೊಸೆ ಹೊಡೆದಾಟ ಹಚ್ಚಿರಿ ಅತ್ತೆ ನೆನಪು ಕೊಡಬೇಕು ಸೊಸೆ ನೆನಪು ಕೊಡಬೇಕು ಅಂತ ಬಂದ ರೈತ ಹೆಣ್ಮಕ್ಳು ರೈತನ ಓಟಾಗಿರ್ತಾನೆ ನೋಡ್ರಿ ಇಂದ 2,45,000 ಕೋಟಿ ಸಾಲ ಮಾಡಿದ್ರಿ ಇವತ್ತು ಈ ಸಾಲ ಬಗ್ಗೆ ಇಲ್ಲಿ ಕೊಡಬೇಕು ಒಂದು ತೆರಿಗೆ ಜಾಸ್ತಿ ಮಾಡಿದ್ರಿ ಇಲ್ಲ ಸಾಲ ಮಾಡ್ತೀವಿ ಇದು ಬಿಟ್ಟರೆ ದಾರಿ ಏನಿಲ್ಲ ಅನ್ನಭಾಗ್ಯ ಕೊಡ್ರಿ 10 ಕೆಜಿನ ಕೇಂದ್ರ ಸರ್ಕಾರ 5 ಕೆಜಿ ಕೊಡ್ಬಿಟ್ಟು 10 ಕೆಜಿ ಕೊಡ್ರಿ ಕ್ಲೋಸ್ ಐತಿ 200 ಯೂನಿಟ್ ಅಂತ ಹೇಳಿದ್ರಿ ಈಗಲೇ ಸರಾಸರಿ 50-60 ಹೇಳ್ತೀರಿ ಒಂದು 5 ಪಟ್ಟು ವಿದ್ಯುತ್ ಬಿಲ್ ದುಬಾರಿ ಆಗಿದೆ ನಾನು ಹಳ್ಳಿಗೆ ಹೋಗ್ತಾ ಇದ್ದೀನಿ ನಾನು ಸೇರಿ ಅಲ್ಲ ಪ್ರಾಕ್ಟಿಕಲ್ ಮಾತಾಡೋದು 165 ಹಳ್ಳಿ ಭೇಟಿ ಕೊಡಿದೀನಿ 13ನೇ ತಾರೀಕು ಚುನಾವಣೆ ಆಯ್ತು ಸೋತಿರಬಹುದು ಆಗ ಸತ್ತಿಲ್ಲ ಬದುಕಿದೀವಿ ಭಾರತೀಯ ಜನತಾ ಪಾರ್ಟಿ ಕೇವಲ ರೇಣುಕಾಚಾರ ಒಬ್ಬನೇ ಅಲ್ಲ ಪ್ರತಿ ಹಳ್ಳಿಗೆ ಹೋಗಿ ಜಾಗೃತಿ ಮೂಡಿಸಿದೀವಿ ಅಭಿಯಾನ ಮಾಡಿದೀವಿ ಮಹಿಳೆಯರ ಜೊತೆ ಚರ್ಚೆ ಮಾಡಿದೀವಿ ನಾವು ಹೋಗ್ತಾ ಇದ್ರೆ ಮಹಿಳೆಯರ ಸಾರ್ ನನ್ನ ಮನೆಯಲ್ಲಿ ಇದ್ದಂತ 300 ರೂಪಾಯಿ ಬರ್ತು 1.5 ಸಾವಿರ ಬಂದಿದೆ ತೋರಿಸ್ತಾರೆ.